bell. Shalini Adita channel ke swagata nane sir Shalini anta idu nana vlog channel so welcome back to my channel so nan community tab nalli vandu question kelide actually three options kodbit vandu select maadi yar jaasti yavu routing bandiruth ad maarana anta but tie aagibitide eradu a day in my life matte main door tour matte adar bagge helodukke door bagge tilkobeku anta andre neevu idle continue maadabodu ಇಲ್ಲ ನನಗೆ ಅ ಡೇ ಇನ್ ಮೈ ಲೈಫ್ ನೋಡಬೇಕು ಅಂತ ಅಂದರೆ 9 ನಿಮಿಷದಿಂದ ಶುರು ಆಗುತ್ತೆ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೋದು ಸೊ ನಾನು ಎರಡು ಕಂಬೈನ್ ಮಾಡಿ ಇವತ್ತಿನ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಮೇನ್ ಡೋರ್ ತೋರಿಸ್ತೀನಿ ಆ್ಯಂಡ್ ನಮ್ಮ ಸ್ಮಾರ್ಟ್ ಲಾಕ್ ಆ್ಯಂಡ್ ಸ್ಮಾರ್ಟ್ ಬೆಲ್ ಎರಡನ್ನು ತೋರಿಸಿ ಅದಾದಮೇಲೆ ಆ ಡೇ ಇನ್ ಮೈ ಲೈಫ್ನ ಶುರು ಮಾಡೋಣಂತೆ ಸೊ ಫಸ್ಟ್ ಡೋರ್ನ ನೋಡ್ಕೊಂಡು ಬರೋಣಂತೆ ಸೊ ನೋಡ್ತಾ ಇರ್ಬೋದು ಈ ಡೋರ್ ಇದು 10 ಫೀಟ್ ಹೈಟ್ ಇದೆ ಆ್ಯಂಡ್ 6 ಫೀಟ್ ಅಗ್ಲ ಇರೋದು ಒಂದೊಂದು ಡೋರ್ ಬಂದು 3-3 ಫೀಟ್ ಇದೆ ಆ್ಯಂಡ್ ಇದು ಮಾಡಿರೋಂಥ ವುಡ್ಡು ಆಫ್ರಿಕನ್ ಟೀಕ್ ಅಂತ ಯೂಶ್ವಲಿ ಬರ್ಮಾ ಟೀಕಲ್ಲಿ ಏನಾಗುತ್ತೆ ಅಂದರೆ ವಿಚ್ ಈಸ್ ವೆರಿ ಕಾಮನ್ ಇನ್ ಇಂಡಿಯಾ ಬರ್ಮಾ ಟೀಕ್ ಅದರಲ್ಲಿ ಗ್ರೇನ್ಸ್ ತುಂಬ ಹತ್ರ ಇರುತ್ತೆ ಅದು ಡಿಫ್ರೆಂಟ್ ಲುಕ್ ಕೊಡುತ್ತೆ ಆಫ್ರಿಕನ್ ಟೀಕಲ್ಲಿ ಸ್ವಲ್ಪ ಗ್ರೇನ್ಸ್ ಸ್ವಲ್ಪ ದೂರ ಇರುತ್ತೆ ಆ್ಯಂಡ್ ಕೆನಡಿಯನ್ ಸೀಡರಲ್ಲೂ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದರಿಂದ ತುಂಬ ವುಡ್ ಬಗ್ಗೆ ಗೊತ್ತಿರೋರಿಗೆ ಐಡೆಂಟಿಫೈ ಮಾಡಿಬಿಡ್ತಾರೆ ಇದು ಯಾವ ವುಡ್ ಅಂತ ಆ್ಯಂಡ್ ಇದು ಲೈಟ್ ಶೇಡ್ ಆಗಿರೋಂತಹ ವುಡ್ ಆಗಿರೋದ್ರಿಂದ ಯಾವುದಾದ್ರೂ ಕಲರ್ ನೀವು ವಾರ್ನಿಷ್ ಹಾಕಿಸ್ಬೋದು ಅದ್ರ ಮೇಲೆ ಸೊ ನಾವು ವಾಲ್ನೆಟ್ ಅನ್ನೋ ಒಂದು ಕಲರಿಂದು ವಾರ್ನಿಷ್ ಹಾಕ್ಸಿದ್ದೀವಿ ನಾವು ಡೋರ್ ತೊಗೊಂಡಿರೋದು ಖೇಲ್ ಚಂದ್ರ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಇನ್ಸ್ಟಾ ಪೇಜ್ ಹಾಕಿರ್ತೀನಿ ಅದರಲ್ಲಿ ನೀವು ನೋಡ್ಬೋದು ಆ್ಯಂಡ್ ಡಿಸೈನ್ಸ್ ನೋಡ್ತಿರ್ಬೋದು ಇದು ಫಸ್ಟ್ ಡೋರ್ ಅವರು ನಮ್ದು ಮಾಡಿರೋದು ಸೊ ಅವ್ರಿಗೂ ಸಹ ಔಟ್ಕಮ್ ಇಷ್ಟ ಆಗಿಬಿಟ್ಟು ಅವರ ಇನ್ಸ್ಟಾ ಪೇಜ್ನಲ್ಲಿ ಹಾಕಿ ಆ್ಯಂಡ್ ಅವರ ಬುಕ್ಕಲ್ಲಿ ಇದನ್ನ ಆ್ಯಡ್ ಮಾಡಿದ್ದಾರೆ ಈ ಡಿಸೈನ್ನ ಇನ್ಮೇಲಿಂದ ಎಲ್ಲರಿಗೂ ಸಿಗುತ್ತೆ ಈ ಡಿಸೈನ್ ಆ್ಯಂಡ್ ಈ ಡೋರ್ ಮೇಲೆ ಅರೌಂಡ್ 2 ಮಂತ್ಸ್ ವರ್ಕ್ ಮಾಡಿದ್ದೀವಿ ಡಿಸೈನಿಗೆ ಏನು ಮಾಡಿಸೋದು ಅಂತ ಕಾಂಟೆಂಪ್ರರಿ ಲುಕ್ ಡಿಸೈನ್ ಬೇಕಿತ್ತು ಆದ್ದರಿಂದ ಸೊ ಇದು ಡೋರ್ ಆ್ಯಂಡ್ ಏನು ಡಿಫ್ರೆಂಟ್ ಅಂದರೆ ಇದು ರ್ಯಾಪ್ ಅರೌಂಡ್ ಫ್ರೇಮ್ಸ್ ಅಂತ ನೋಡ್ತಾ ಇರ್ಬೋದು ನಿಮಗೆ ಯಾವುದೇ ಥರದ ಸ್ಕ್ರೂ ಹಾಕಿರೋದಾಗಲಿ ಏನೇನೂ ಕಾಣಿಸೋದಿಲ್ಲ ರ್ಯಾಪ್ ಅರೌಂಡ್ ಡೋರ್ಸ್ ಅಂತ ಹೇಳ್ತಾರೆ ಆ್ಯಂಡ್ ನಮ್ಮ ಸ್ಮಾರ್ಟ್ ಲಾಕ್ ಏಲ್ ಸ್ಮಾರ್ಟ್ ಲಾಕ್ ಸೊ ಫಿಂಗರ್ ಪ್ರಿಂಟ್ಸ್ ಮತ್ತು ಪಾಸ್ವರ್ಡಿಂದ ವರ್ಕ್ ಆಗುತ್ತಿದ್ದು ಆ್ಯಂಡ್ ಕ್ಯೂಬೋ ಅವರ ಕ್ಯಾಮ್ರಾ ಇರೋವಂತಹ ಬೆಲ್ ನೋಡ್ತಾ ಇರ್ಬೋದು ಇಲ್ಲೂ ಆಯಿತು ಆ್ಯಂಡ್ ಒಳಗಡೆ ನಾವು 2 ಪ್ಲೇಸ್ ಮಾಡಿದ್ದೀವಿ ಚೈಮ್ನ ಇಲ್ಲೊಂದಿದೆ ಆ್ಯಂಡ್ ಮೇಲ್ಗಡೆ ಒಂದು ಸೊ ಯಾರು ಮೇಲಿದ್ದಾಗ ಕೇಳಿಸೋಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೆ 2 ಸೆಟ್ ಮಾಡಿದ್ದೀವಿ ಇದು ಆ್ಯಂಡ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ನಮ್ಮ ಕ್ಯಾಮ್ರಾ ಇದರಲ್ಲಿ ಸೊ ಈ ಕ್ಯಾಮ್ರಾ ಬೆಲ್ ಬಗ್ಗೆ ಹೇಳ್ತೀನಿ ಈ ಕ್ಯಾಮ್ರಾ ಬೆಲ್ಲಿನ ಸ್ಪೆಷಾಲಿಟಿ ಏನು ಅಂತ ಅಂದರೆ ಇಲ್ಲಿ ಬೆಲ್ ಮಾಡಿದಾಗ 2 ಚೈಮ್ಸ್ ಹಾಕಿದ್ದೀವಿ ಅದು ಸೌಂಡ್ ಬರುತ್ತೆ ಆ್ಯಂಡ್ ಫೋನಲ್ಲೂ ಸಹ ನಮ್ದೊಂದು ಆ್ಯಪ್ ಇದೆ ಕ್ಯೂಬೋ ಅಂತ ಅದರಲ್ಲಿ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು ಆ್ಯಂಡ್ ಅವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ಬೋದು ಜಸ್ಟ್ ಇನ್ ಕೇಸ್ ನಾವು ಇಲ್ಲ ಅಂತ ಅಂದ್ಕೊಳ್ಳೋಣ ಅವ್ರಿಗೆ ಹೇಳ್ಬೋದು ಏನಾದ್ರೂ ಪ್ಯಾಕೇಜ್ ಬಂದಿದೆ ಅಂದ್ರಲ್ಲಿ ಇಟ್ಟು ಹೋಗಿ ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ ಏನಾದ್ರೂ ಪ್ಯಾಕೇಜ್ ಬಂದಿದೆ ಇಲ್ಲಿ ನಮ್ಮದು ಶೂ ರ್ಯಾಕ್ ಇದೆ ಶೂ ರ್ಯಾಕಲ್ಲಿ ಒಂದು ಡ್ರಾ ಖಾಲಿ ಇಟ್ಟಿದ್ವಿ ಅಲ್ಲಿ ಇಟ್ಬಿಟ್ಟು ಹೋಗಿ ಅಂತ ಹೇಳ್ತೀವಿ ಸೊ ದಟ್ ಸೇಫ್ ಆಗಿ ಅಲ್ಲಿ ಸೆಕ್ಯೂರ್ಡ್ ಆಗಿ ಇರುತ್ತೆ ಅನ್ನೋದು ಅದೊಂದು ಸ್ಪೆಷಾಲಿಟಿ ಇದರಲ್ಲಿ ಆ್ಯಂಡ್ ಯಾರು ನಾವಿಲ್ಲ ಅಂದಾಗ್ಲೂ ಅದು ರೆಕಾರ್ಡ್ ಆಗುತ್ತೆ ಆ್ಯಂಡ್ ಯಾರಾದರೂ ಸುಮ್ಮನೆ ಅದ್ರ ಮುಂದೆ ಬಂದ್ರೂ ಅವ್ರನ್ನ ಅದು ರೆಕಾರ್ಡ್ ಮಾಡುತ್ತೆ ಆ್ಯಂಡ್ ಫಾರ್ ಎಕ್ಸಾಂಪಲ್ ಏನಾದ್ರೂ ಆ್ಯನಿಮಲ್ ಬಂತು ಅಂದ್ಕೊಳ್ಳಿ ಅದೊಂದು ಬೆಕ್ಕೆಲ್ಲ ಬಂದರೂ ಅದನ್ನು ಸಹ ಅದು ರೆಕಾರ್ಡ್ ಮಾಡಿರುತ್ತೆ ಬರೀ ಹ್ಯೂಮನ್ಸ್ ಅಲ್ಲ ಏನು ಬಂದ್ರೂ ಅದು ರೆಕಾರ್ಡ್ ಮಾಡಿರುತ್ತೆ ನಾವು ಆ್ಯಪ್ ಥ್ರೂ ಅದನ್ನು ನೋಡ್ಬೋದು ಎಷ್ಟು ಟೈಮಲ್ಲಿ ಏನಾಯಿತು ಅನ್ನೋದು ಸಹ ನೋಡ್ಬೋದು ಅದೊಂದು ಸ್ಪೆಷಾಲಿಟಿ ಇದು ಆ್ಯಂಡ್ ಸೆಕ್ಯೂರಿಟಿ ವೈಸ್ ಒಂಥರ ಸೇಫ್ ಅನಿಸುತ್ತೆ ಯಾರ್ಯಾರಿಗೂ ಬಾಗಿಲು ಓಪನ್ ಮಾಡೋ ಬದಲು ನೋಡಿಕೊಂಡು ಅವರು ಆಮೇಲೆ ನಾವು ಅದನ್ನು ಡೋರ್ನ ಓಪನ್ ಮಾಡ್ಬೋದು ಸೊ ನೆಕ್ಸ್ಟ್ ಏನ್ ಲಾಕ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಏನ್ ಲಾಕ್ಸು ಅಷ್ಟೇ ವೆರಿ ಗುಡ್ ಕ್ವಾಲಿಟಿ ಆ್ಯಂಡ್ ಒಂಥರ ಲೈಕ್ ಪ್ರೀಮಿಯಮ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇಂಡಿಯಾನಲ್ಲಿ ಆ್ಯಂಡ್ ಆ ಏರ್ ಲಾಕ್ಸ್ ಲಿಂಕ್ನು ಸಹ ನಾನು ಅಮೆಝಾನ್ ಲಿಂಕ್ ಇದೆ ಎರಡರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ್ಯಂಡ್ ಫಿಂಗರ್ ಪ್ರಿಂಟ್ಸಿಂದ ನಡೆಯುತ್ತೆ ಆ್ಯಂಡ್ ಒನ್ ಟೈಮ್ ಫಿಂಗರ್ ಪ್ರಿಂಟು ಇದೆ ಆ್ಯಂಡ್ ಒನ್ ಟೈಮ್ ಪಾಸ್ವರ್ಡು ಸಹ ಇದರಲ್ಲಿ ಸೆಟ್ ಮಾಡ್ಬೋದು ಆ್ಯಂಡ್ ಇದರ ಒಟ್ಟು 30 ಫಿಂಗರ್ ಪ್ರಿಂಟ್ಸ್ನ ನಾವು ಇದ್ರೊಳಗಡೆ ಸ್ಟೋರ್ ಮಾಡ್ಬೋದು ಅಟ್ ಎ ಟೈಮ್ ಅಂದರೆ ಒಂದು ಆಫೀಸ್ನಲ್ಲೂ ಸಹ ಯೂಸ್ ಮಾಡ್ಬೋದು ಫಿಂಗರ್ ಪ್ರಿಂಟ್ಸ್ ಯೂಸ್ ಮಾಡಿ ಬರೋ ಅಂಥದ್ದು ಆ್ಯಂಡ್ ಒಂದು
ಸೋ ಮನಿ ಇದನ್ನ ಏನಂತಾರೆ ಪಾಸ್ವರ್ಡ್ಸ್ ನಾವು ಇದ್ರೊಳಗಡೆ ಸ್ಟೋರ್ ಮಾಡಿ ಇಡ್ಬೋದು. ಅಂಡ್ ಒನ್ ಟೈಮ್ ಪಾಸ್ವರ್ಡ್, ಆ ಪಾಸ್ವರ್ಡ್ ಒಂದೇ ಸಲ ವರ್ಕ್ ಆಗುತ್ತೆ, ಒಂದ್ಸಲ ಡೋರ್ ಓಪನ್ ಆಯ್ತು ಅಂದ್ರೆ ಮತ್ತೆ ವರ್ಕ್ ಆಗಲ್ಲ. ಆ ತರ ಪಾಸ್ವರ್ಡ್ಸ್ ನಾವು ಇಲ್ಲಿ ಸೆಟ್ ಮಾಡ್ಬೋದು. ನಾವೆಲ್ಲಿಗಾರು ಹೋಗಿರ್ತೀವಿ ಅಥವಾ ಮೇಡ್ಸ್ ಬಂದು ಕೆಲಸ ಮಾಡಿ ಹೋಗ್ಬೇಕು, ಅವ್ರಿಗೆ ಒನ್ ಟೈಮ್ ಪಾಸ್ವರ್ಡ್ ಕೊಟ್ಟಿರ್ಬೋದು, ಬಂದವ್ರು ಕೆಲಸ ಮಾಡಿ ವಾಪಸ್ ಹೋಗ್ತಾರೆ. ಅಂಡ್ ಇದನ್ನ ಲಾಕ್ ಮಾಡೋದು ಅಷ್ಟೇ ತುಂಬಾನೇ ಈಸಿ. ಪ್ರತಿ ಸಲಿ ಮನೆಗೆ ಹೋದ್ಮೇಲೆ ಲಾಕ್ ಮಾಡಬೇಕು ಅಂತ ಇಲ್ಲ, ಈ ಥರ ಕ್ಲೋಸ್ ಮಾಡಿಬಿಟ್ರೆ ಅದೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದೊಂಥರ ಮೋರ್ ಅಡ್ವಾಂಟೇಜ್ ಅಂತಲೇ ಅನ್ನಿಸ್ತು ನನಗೆ. ಅಂಡ್ ಸೆಕ್ಯೂರ್ಡ್ ಅನ್ನಿಸ್ತು. ಶ್ಲೋಕ್ ಏನಾದರೂ ಆಟ ಆಡೋಕೆ ಹೋಗಿದ್ದಾಗ ಮೋರ್ ಸೆಕ್ಯೂರ್ಡ್ ಅನ್ನಿಸ್ತು. ಶ್ಲೋಕ್ ಏನಾದರೂ ಆಟ ಆಡೋಕೆ ಹೋಗಿದ್ದಾಗ ಲೈಕ್ ಅವನಾಗೆ ಬಂದು ಹೋಗ್ಬೋದು, ಅವನಿಗೆ ಪಾಸ್ವರ್ಡ್ ಹೇಳಿದ್ದೀವಿ, ಬಿಕಾಸ್ ಅವ್ನ ಫಿಂಗರ್ ಪ್ರಿಂಟ್ ಬಿಕಾಸ್ ಹೈಟ್ ಇದೆ ಆ್ಯಂಡ್ ಸರಿಯಾಗಿ ಮಾಡಲ್ಲ, ಗಲೀಜ್ ಕೈಯಲ್ಲಿ ಮುಟ್ಟೋದು ಅಥವಾ ಆಟ ಆಡೋಕೆ ಹೋದಾಗ ವೆಟ್ ಹ್ಯಾಂಡು, ಅವಾಗ ವರ್ಕ್ ಆಗೋದಿಲ್ಲ ವೆಟ್ ಹ್ಯಾಂಡಲ್ಲಿ, ಡ್ರೈ ಹ್ಯಾಂಡ್ ಇರಬೇಕು. ಸೊ ಅವನಿಗೂ ಪಾಸ್ವರ್ಡ್ ಹೇಳಿದ್ದೀವಿ, ಪಾಸ್ವರ್ಡ್ ಯೂಸ್ ಮಾಡಿನೂ ಸಹ ಬರ್ಬೋದು. ಸೊ ಇದು ಬಂದು ನಮ್ಮ ಸ್ಮಾರ್ಟ್ ಲಾಕ್ ಮತ್ತು ಸ್ಮಾರ್ಟ್ ಕ್ಯಾಮ್ರಾ ಇರುವಂತಹ ಬೆಲ್ ಬಗ್ಗೆ ಹೇಳಿದೆ. ಆ್ಯಂಡ್ ಡೋರ್ ಬಗ್ಗೆ ರ್ಯಾಪ್ ಅರೌಂಡ್ ಅಂತ ಹೇಳ್ತಾ ಇದ್ದಲ್ಲ, ರ್ಯಾಪ್ ಅರೌಂಡ್ ಯಾವಾಗ ಆರ್ಡರ್ ಮಾಡಬೇಕು ಅಂತ, ಯೂಶ್ವಲಿ ಈ ಡೋರ್ಸ್ನ ಬೇರೆ ಡೋರ್ಸ್ ಎಲ್ಲ ಯಾವಾಗ ಮಾಡ್ತೀವಿ, ಒಂದು ಮನೆ ವಾಲ್ಸ್ ಬಂದಿರುತ್ತೆ ಅವಾಗ ಬಂದ್ಬಿಟ್ಟು ಫ್ರೇಮ್ ಹಾಕ್ತಾರೆ, ಕಿಟಕಿಗಿರ್ಬೋದು ಅಥವಾ ಡೋರಿಗಿರ್ಬೋದು ಫ್ರೇಮ್ ಹಾಕಿದರೆ ಮಿಕ್ಕಿದ ಪ್ಲಾಸ್ಟ್ರಿಂಗ್ ಆಗುತ್ತೆ, ಪೇಂಟ್ ಆಗುತ್ತೆ, ಟೈಲ್ ವರ್ಕ್ ಎಲ್ಲ ಆಗುತ್ತೆ. ಅದಾದಮೇಲೆ ಲಾಸ್ಟಿಗೆ ಬಂದುಬಿಟ್ಟು ಅವರು ಡೋರ್ಸ್ನ ಫಿಕ್ಸ್ ಮಾಡ್ತಾರೆ. ಬಟ್ ಇದರಲ್ಲಿ ಆ ಥರ ಅಲ್ಲ. ನಾವೇನು ಮಾಡಬೇಕು ಅಂತಂದರೆ ಪ್ಲಾಸ್ಟ್ರಿಂಗ್ ಆಗಿರಬೇಕು, ಪಟ್ಟಿ ವರ್ಕ್ ಆಗಿರಬೇಕು, ಒಂದು ಕೋಟ್ ಪೇಂಟ್ ಆಗಿರಬೇಕು, ಆವಾಗ ಬಂದುಬಿಟ್ಟು ಡೋರ್ನ ಫಿಕ್ಸ್ ಮಾಡ್ತಾರೆ. ಬಟ್ ಪ್ಲಾಸ್ಟ್ರಿಂಗ್ ಆದಮೇಲೆ ಅವರು ಮೆಷರ್ಮೆಂಟ್ ತೊಗೊಂಡೋಗ್ತಾರೆ. ನಮ್ಮದು 45 days ತೊಗೊಂಡ್ರು, ನಮ್ದು ಅರೌಂಡ್ 25 doors ಇರೋದನ್ನ 45 days ತೊಗೊಂಡ್ರು. ಮೇ ಬಿ ಕಡಿಮೆ ಕ್ವಾಂಟಿಟಿ ಇತ್ತು ಅಂತ ಅಂದರೆ ಜಲ್ದಿ ಕೊಡ್ಬೋದು ಅನಿಸುತ್ತೆ. ಡಿಪೆಂಡ್ಸ್ ಆನ್ ನಿಮ್ಮ ಎಷ್ಟು ಫಾಸ್ಟಾಗಿ ಎಷ್ಟು ಅರ್ಜೆನ್ಸಿ ಇದೆ ಅದ್ರ ಮೇಲೂ ಅವ್ರ ಹತ್ರ ಮಾತಾಡಿ ನೀವು ಮಾಡಿಸ್ಕೋಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಅವ್ರ ಇನ್ಸ್ಟಾ ಪೇಜ್ನ ಹಾಕಿರ್ತೀನಿ. ಸೊ ಇನ್ಸ್ಟಾ ಪೇಜ್ ಟು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದೇ ಆದಂಥ ಒಂದು ವೆಬ್ಸೈಟ್ ಇಲ್ಲ, ಬಿಕಾಸ್ ಆಲ್ರೆಡಿ ಅವ್ರು ಎಸ್ಟಾಬ್ಲಿಷ್ಡ್ ಈ ಬಿಸ್ನೆಸ್ನಲ್ಲಿ ಆ್ಯಂಡ್ ತುಂಬಾ ಬ್ಯುಸಿ ಇದ್ದಾರೆ, ಅವ್ರಿಗೆ ಯಾವುದೇ ಥರದ ಅಡ್ವರ್ಟೈಸ್ಮೆಂಟ್ ಆಗಲಿ ಏನು ಬೇಕಾಗಿಲ್ಲ. ನಮಗೂ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಸಿಕ್ಕಿದ್ದು, ಯಾಕೆ ಅಂದರೆ ನಾವು ಕಾರ್ಪೆಂಟರ್ಸ್ನೆಲ್ಲ ಮಾತಾಡ್ತಾ ಇದ್ವಿ ಈ ಥರ ಡೋರ್ಸ್ ಬೇಕು ರ್ಯಾಪ್ ಅರೌಂಡ್ ಫ್ರೇಮ್ ಇರೋದು ಅಂತ ಅಂದ್ಬಿಟ್ಟು, ಯಾರು ಮಾಡಲ್ಲ ಅಂದ್ರು ಬಿಕಾಸ್ ಇದು ನ್ಯೂ ಟೆಕ್ನಾಲಜಿ. ಎಲ್ಲರೂ ಟ್ರೆಡಿಷ್ನಲ್ ವೇನಲ್ಲೇ ಇನ್ನ ಡೋರ್ಸ್ನ ಹಾಕ್ತಾರೆ ಕಾರ್ಪೆಂಟರ್ಸ್. ಇವ್ರ ಹತ್ರ ನಾವು ಹೋದಾಗ ಅವ್ರು ಆ ಥರ ವೇನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ನಮಗೆ ಆ ಥರನೇ ಬೇಕಿತ್ತು. ಯಾಕೆ ಅಂತ ಹೇಳ್ತೀನಿ, ಏನು ಅಡ್ವಾಂಟೇಜ್ ಈ ಥರ ಡೋರ್ಸ್ನಲ್ಲಿ ಅಂತ. ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಡೋರ್ಸು ಅದೇ ಥರನೇ ಫ್ರೇಮ್ಸ್ನ ಬಂದು ಕೂಡಿಸಿರೋದು. ಒಂದು ಏನು ಅಡ್ವಾಂಟೇಜ್ ಅಂದರೆ ಒಳಗಡೆ ಇನ್ಸುಲಿನ್ ಹಾಕ್ತಾರೆ ಸೈಡ್ಸಲ್ಲಿ. ಸೊ ಅದರೊಳಗಡೆ ಹೋಗಿ ಇರುವೆ ಸೇರ್ಕೊಳ್ಳೋದಾಗಿರ್ಬೋದು ಅಥವಾ ಧೂಳು ಹೋಗೋದು ಅಥವಾ ಹಲ್ಲಿಗಳು ಅಥವಾ ಏರ್ ಬರೋದು ಮಾಯಿಶ್ಚರ್ನ ಹೀರ್ಕೊಳ್ಳೋದು ಅವೆಲ್ಲ ಆಗೋದಿಲ್ಲ. ಅದು ಅವಾಗ ಏನಾಗುತ್ತೆ ಅಂತ ಅಂದರೆ ಲೈಫ್ ಆಫ್ ದ ಡೋರ್ ಇರ್ಬೋದು ಆ ಫ್ರೇಮ್ ಇರ್ಬೋದು ಜಾಸ್ತಿ ಆಗುತ್ತೆ. ಡ್ಯೂರಬಿಲಿಟಿ ತುಂಬಾ ಚೆನ್ನಾಗಾಗುತ್ತೆ. ಅದೊಂದು ತುಂಬಾ ಅಡ್ವಾಂಟೇಜ್ ಈ ಥರ ಡೋರ್ಸ್ನಲ್ಲಿ. ನಾವಿವಾಗ 45 days ಆಯ್ತು ಮನೆಗೆ ಬಂದು, ಮಳೆ ಬಂತು, ಬಿಸಿಲು ಇತ್ತು, ಚಳಿ ಇತ್ತು, ಏನೇ ಎಲ್ಲ ಮಾಡಿದ್ರು ಸಹ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಿಲ್ಲ, ಅದೇ ಥರನೇ ಇಂಟ್ಯಾಕ್ಟ್ ಇದೆ. ಆ್ಯಂಡ್ ಪಾಲಿಶ್ ಯೂಶ್ವಲಿ 3-4 years, 5 years ಒಂದ್ಸಲಿ ನೋಡಿಕೊಂಡು ನೀವು ಪಾಲಿಶ್ನ ಮಾಡಿಸ್ಕೋಬಹುದು. ಸೊ ಡೋರ್ ಲಾಕ್ ಮತ್ತು ಸ್ಮಾರ್ಟ್ ಬೆಲ್ ಬಗ್ಗೆ ಮುಗೀತು. ಇವಾಗ ಡೇ ಇನ್ ಮೈ ಲೈಫಿಗೆ ಹೋಗೋಣಂತೆ. ಇನ್ನೇನಾದರೂ ಡೋರ್ಸ್ ಬಗ್ಗೆ ಡೌಟ್ಸ್ ಇತ್ತು ಅಂತ ಅಂದರೆ ಆ ಕಮೆಂಟ್ಸ್ನಲ್ಲಿ ಹಾಕಿ. ನೆಕ್ಸ್ಟ್ ನಾನೊಂದು Q&A ವ್ಲಾಗ್ ಮಾಡ್ತಾ ಇದ್ದೀನಿ, ಎಲ್ಲ ಎಷ್ಟೊಂದು ಡೌಟ್ಸ್ ಇದೆ ಎಲ್ಲ ಅದ್ರ ಬಗ್ಗೆನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಡೋರಿಗೆ ಎಷ್ಟಾಯಿತು ವಿತ್ ಫ್ರೇಮ್ ಆ್ಯಂಡ್ ವಿತ್ ಇದು, ಆ ಲಾಕ್ ಮತ್ತು ಯುರೋಪದ ಲಾಕು ಮತ್ತು ಏರ್ ಲಾಕು ಬೆಲ್ ಎಲ್ಲ ಬಿಟ್ಟು ನಮ್ಮದು 1.5 lakh ಆಗಿದೆ. ಬಿಕಾಸ್ ಅದು ಇಟ್ಸ್ ಫ್ರಮ್ ಆಫ್ರಿಕನ್ ಟೀಕ್ ಆಗಿರೋದ್ರಿಂದ ಟೀಕ್ ಯೂಶ್ವಲಿ ಯಾವಾಗಲೂ ಕಾಸ್ಟ್ಲಿ ಇರುತ್ತೆ. ಇನ್ನು ನೀವು ಕಾರ್ವಿಂಗ್ಸ್ ಎಲ್ಲ ಮಾಡಿ ಆ ಥರ ಡೋರ್ಸ್ ಹೋದರೆ ಈವನ್ ಸಿಂಗಲ್ ಡೋರಿಗೂ 1.5, ಜಸ್ಟ್ ವ್ಯಾಸ್ಕಲ್ ಬರೀ ಫ್ರೇಮಿಗೆ 1.5 ಹಂಗಾಗುತ್ತೆ. ನಮ್ಮದು ಹೋಲ್ ಡೋರಿಗೆ 1.5 ಆಯಿತು ಒಂಥರ. ಆ್ಯಂಡ್ ಇಟ್ಸ್ ಕಾಂಟೆಂಪ್ರರಿ ಲುಕ್ ಆಗಿದೆ ಆ್ಯಂಡ್ ನಮ್ಮ ಮನೆಗೆ ಅದು ಮೋರ್ ಸೂಟಬಲ್. ಸೊ ನಮಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ಸ್ನಲ್ಲಿ ಹಾಕಿ ಇಷ್ಟ ಆಯಿತು ಇಲ್ಲೋ ಡೋರ್ ಅಂತ ಅಂದ್ಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್ ಟು ಅ ಡೇ ಇನ್ ಮೈ ಲೈಫ್. ತುಂಬ ಯೂಟ್ಯೂಬರ್ಸ್ ಮಾಡೋದು ನೋಡಿದ್ದೀನಿ. ಇದು ನನ್ನ ವರ್ಷನ್ ಆಫ್ ಅ ಡೇ ಇನ್ ಮೈ ಲೈಫ್, ಜಸ್ಟ್ ಹೈಲೈಟ್ಸ್ನ ತೋರಿಸ್ತಾ ಇದ್ದೀನಿ. ಇದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ದೋಸೆ ಇಡ್ಲಿ ಆ ಥರ ನಾನು ಮಾಡೋದು. ನಾನಿವತ್ತು ವಡೆ ಮಾಡ್ತಾ ಇದ್ದೀನಿ. ವಡೆ ಇಡ್ಲಿ ಯೂಶ್ವಲಿ ಮಾಡಲ್ಲ. ವಡೆ ಅಂದರೆ ತುಂಬ ಇಷ್ಟ ಎಲ್ಲರಿಗೂ ಮನೆಯಲ್ಲಿ. ಜಸ್ಟ್ ವಡೆ ಚಟ್ನಿ ಸಾಂಬಾರ್ ಮಾಡೋದು.
ಈಗ ವಡೆ ಏನಿದೆ ಅಲ್ಲ ಇದು ಕೈಯಲ್ಲಿ ಹಾಕ್ಬೋದು. ನಾನು ಆ್ಯಕ್ಚುಲಾಗಿ ಈ ಥರ ಒಂದು ಟೂಲ್ನ ಯೂಸ್ ಮಾಡಿಬಿಟ್ಟು ನಾನು ವಡೆ ಹಾಕ್ತೀನಿ. ಆ್ಯಂಡ್ ಇದು ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ, ಬಿಕಾಸ್ ನನಗೆ ಕೈಯಲ್ಲಿ ಹಾಕೊಳೋದು ಹಾಕಕ್ಕೆ ಬರೋದಿಲ್ಲ, ಹೇಗೇಗೋ ಬಂದ್ಬಿಡುತ್ತೆ. ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದಕ್ಕೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಆ್ಯಕ್ಚುಲ್ಗಿನ ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಇರಬೇಕು, ಮೇ ಬಿ ಇಡ್ಲಿ ಬ್ಯಾಟರ್ ಥರ ಇರಬೇಕು. ಯೂಶ್ವಲಿ ಸ್ವಲ್ಪ ಗಟ್ಟಿ ಇರುತ್ತಲ್ವ ನಾವು ಕೈಯಲ್ಲಿ ಹಾಕೋದು, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ನೀಟಾಗಿ ರೌಂಡಾಗಿ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇವಾಗ ನೀವು ಫಸ್ಟ್ ನೋಡ್ಬೇಡ ಬಿಸಿಯಾಗಿದೆಯೋ ಇಲ್ಲೋ ಅಂತ. ಇಲ್ಲ ಚೆನ್ನಾಗಿ ಬಿಸಿಯಾಗಿರಬೇಕು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ವಡೆ ಚೆನ್ನಾಗಿ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ನೋಡ್ತಾ ಇರ್ಬೋದು ಅಷ್ಟೇ ಸಿಂಪಲ್. ಒಂದು ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಮೇಲ್ಗಡೆ ಪ್ರೆಸ್ ಮಾಡಿಬಿಡ್ಬೇಕು, ರಿಲೀಸ್ ಮಾಡಬೇಕು. ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು ಅಷ್ಟೇ. ಇದು ತುಂಬ ಇಷ್ಟ ಆಯಿತು. ಇದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಮೆಝಾನ್ ಲಿಂಕು, ಕೊಂಡ್ಕೊಳ್ಳಿ. ಆ್ಯಂಡ್ ವಡೆ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಯೋ ವಡೆನ ಕಷ್ಟಪ ಹಾಕೋದು, ತುಂಬ ಜನ ಬಂದರೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ಗೆಲ್ಲ ದಹಿ ವಡೆ ಮಾಡಿರ್ತೀನಿ, ಬ್ರೇಕ್ಫಾಸ್ಟಿಗೆ ಕರೆದ್ರೆ ಆ್ಯಕ್ಚುಲಿ ಇಡ್ಲಿ ವಡೆ ಮಾಡಿರ್ತೀನಿ. ಅವರೆಲ್ಲರೂ ಆಶ್ಚರ್ಯ ಪಡ್ತಾರೆ ಎಷ್ಟು ಚೆನ್ನಾಗಿ ಎಷ್ಟು ರೌಂಡಾಗಿ ಡೋನಟ್ಸ್ ಥರ ಬಂದಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಅದರಿಂದ ಮಾಡಿರೋದು ಅಷ್ಟೇ, ಡೋನಟ್ ಶೇಪಲ್ಲಿ ಚೆನ್ನಾಗಿ ಬಂದಿರುತ್ತೆ. ಕೈಯಲ್ಲಿ ಹಾಕಿದಾಗ ವಡೆ ಒಂದೊಂದೊಂದೊಂದು ಶೇಪ್ ಬರ್ಬೋದು, ಇದೆಲ್ಲನೂ ಒಂದೇ ಥರ ಬರುತ್ತೆ. ಮೇ ಬಿ ಸ್ವಲ್ಪ ಸ್ಮಾಲ್ ಆ್ಯಂಡ್ ಬಿಗ್ ಸೈಜ್ ಮಾಡ್ಬೋದು. ಜಾಸ್ತಿ ಹಿಟ್ಟು ಬಿಟ್ಟರೆ ಅಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ, ಜಲ್ದಿ ನಾವು ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ರೆ ಚಿಕ್ಕ ವಡೆ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ಶ್ಲೋಕ್ ಹೆಂಗಿದೆ? ಇಟ್ಸ್ ರಿಯಲಿ ಗುಡ್. 1 ಟು 10 ಗೆ ಎಷ್ಟು ಕೊಡ್ತೀಯಾ? 10 ಔಟ್ ಆಫ್ 10. 10 ಔಟ್ ಆಫ್ 10? ಆದಿತ್ಯ ಹೇಗಿದೆ? 1 ಟು 10 ಎಷ್ಟು ರೇಟಿಂಗ್? 1 ಎಲ್ಲಿಗೆ ಹೋಯ್ತು? ಹೇಳಿ ಒಂದು ಎಲ್ಲಿಗೆ ಹೋಯ್ತು ಅಂತ. ಹೋಟೆಲ್ ಥರ. ಆ್ಯಕ್ಚುಲಿ ನಾನು ಫ್ಯೂ ಏರಿಯಾಸ್ನ ನಾನು ಆರ್ಗನೈಸ್ ಮಾಡಿದ್ದೀನಿ, ಲೈಕ್ ಪ್ಯಾಂಟ್ರಿ ಏರಿಯಾ ಇರ್ಬೋದು ಮತ್ತು ಸ್ನ್ಯಾಕ್ಸ್ ಅವೆಲ್ಲನು. ಲಾಸ್ಟ್ ಟೈಮ್ ನೀವು ನೋಡಿದಾಗ ನಾನು ಕಿಚನ್ ಟೂರ್ ಮಾಡಿದಾಗ ಎಲ್ಲ ಸ್ವಲ್ಪ ಗಿಜಿ ಬಿಜಿ ಆಗಿತ್ತು, ಒಂದು ಸ್ವಲ್ಪ ಸ್ವಲ್ಪ ಆರ್ಗನೈಸ್ ಮಾಡಿದ್ದೀನಿ. ಅದನ್ನು ಸಹ ನಾನು ತೋರಿಸ್ತೀನಿ ಏನು ಚೇಂಜಸ್ ಮಾಡಿದ್ದೀನಿ ಕಿಚನ್ ಅನ್ನೋದು. ಲಾಸ್ಟ್ ಟೈಮ್ ಕಿಚನ್ ಟೂರ್ ಮಾಡಿದಾಗ ನಾನು ಸ್ನ್ಯಾಕ್ ಡ್ರಾ ಅಂತ ತೋರಿಸಿದೆ, ಅದೇನು ಆರ್ಗನೈಸ್ ಮಾಡಿರಲಿಲ್ಲ. ಸೊ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಒಂದು ಸೈಡ್ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಟಿದ್ದೀನಿ, ಬಿಕಾಸ್ ಡೈಲಿ ತಿನ್ನೋದ್ರಿಂದ ಒಂದು ರೀಚಬಲ್ ಇತ್ತು ಅಂದರೆ ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ ಅಂತ. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದೀನಿ, ಬಿಸ್ಕೆಟ್ಸ್ ಇರ್ಬೋದು, ಓಟ್ಸ್ ಇರ್ಬೋದು, ಇವೆಲ್ಲ ಲೈಕ್ ಬಿಸಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ಬೋದು. ಆ್ಯಂಡ್ ಬಿಸ್ಕೆಟ್ಸ್, ಕೇಕ್ ಇರ್ಬೋದು, ಚಿಪ್ಸ್ ಇರ್ಬೋದು, ಕೋಡ್ಬಳೆ ಇರ್ಬೋದು, ಈ ಥರ ಎಲ್ಲ ಲೈಕ್ ಮಿಕ್ಸ್ಡ್ ಎಲ್ಲ ಥರ ಸ್ನ್ಯಾಕ್ಸ್ನು ನಾನು ಬ್ರೆಡ್ ಅವೆಲ್ಲ ನಾನು ಇಲ್ಲಿಟ್ಟಿದ್ದೀನಿ. ಸೊ ಎಲ್ಲರೂ ನಾನು ಬಂದು ನಾನೇ ಕೇಳಬೇಕು ಅಂತ ಏನಿಲ್ಲ, ಅವ್ರಿಗೆ ಯಾವ್ದು ಬೇಕೋ ಅದು ಪಿಕ್ ಮಾಡಿಕೊಂಡು ಹೋಗ್ಬೋದು. ಸೊ ಈ ಥರ ಆರ್ಗನೈಸ್ ಮಾಡಿ ನಾನು ಇಟ್ಟಿದ್ದೀನಿ ಇದನ್ನು. ಇದೊಂದು ಸ್ಮಾಲ್ ಚೇಂಜಸ್ ಕಿಚನಲ್ಲಿ ಮಾಡಿರೋದು. ಹಾಗೆ ನಾನು ಪ್ಯಾಂಟ್ರಿನೂ ಅಷ್ಟೇ ನಿಮಗೆ ತೋರಿಸಿದೆ, ಪೂರ ಅನ್ಆರ್ಗನೈಸ್ಡ್ ಇತ್ತು. ನಾನು ಏನೇ ಹೊಸದೇನು ತೊಗೊಂಡಿಲ್ಲ, ಇರೋದನ್ನೇ ನಾನು ನೀಟಾಗಿ ಇಟ್ಟಿದ್ದೀನಿ. ಲೈಟ್ ವೆಯ್ಟ್ ಎಲ್ಲ ಸ್ವಲ್ಪ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಹೆವಿದೆಲ್ಲ ಮಧ್ಯ ಇಟ್ಟಿದ್ದೀನಿ. 20 kilos ಇರೋದು, 25 kilos ಇರೋದೆಲ್ಲನೂ. ಸೊ ದಿನಸಿ ಸಾಮಾನೆಲ್ಲ ಪರ್ಚೇಸ್ ಮಾಡಿದಾಗ ಅದೆಲ್ಲನೂ ಒಂದು ಕಡೆ ಇಟ್ಟಿರ್ತೀನಿ, ಒಂದೊಂದೇ ಖಾಲಿ ಆದಂಗೆ ಅದನ್ನು ನಾನು ಡಬ್ಬ ತೊಳೆದು ಬಿಟ್ಟು ಅದಕ್ಕೆ ಹೊಸದಾಗಿ ರೀಫಿಲ್ ಮಾಡ್ಕೊಳ್ತಾ ಹೋಗ್ತೀನಿ. ಒಂದೇ ಸಲ ಎಲ್ಲ ಡಬ್ಬ ತೊಳೆಯೋ ಬದಲು ಒಂದು ಖಾಲಿ ಆಗಿರುತ್ತೆ ಅಂದ್ಕೊಳ್ಳಿ, ಆ ಡಬ್ಬ ಖಾಲಿ ನೀಟಾಗಿ ತೊಳೆದು ಅದಕ್ಕೆ ರೀಫಿಲ್ ಮಾಡ್ಬೋದು. ಆ್ಯಂಡ್ ಇದೊಂದು ತೊಗೊಂಡೆ ನಾನು, ಬಿಕಾಸ್ ಚಾಕು ಎಲ್ಲ ಇಡೋದಕ್ಕೆ ಏನೂ ಇರಲಿಲ್ಲ ನಾನು. ಇದು 100 rupees ಈ ಟ್ರೇ ಸೂಪರ್ ಮಾರ್ಕೆಟಲ್ಲೇ ತೊಗೊಂಡೆ ನಮ್ಮ ಮನೆ ಹತ್ರ, ಗ್ರೇ ಕಲರಲ್ಲಿ ತೊಗೊಂಡೆ. ಸೊ ಅದು ಸ್ವಲ್ಪ ಮ್ಯಾಚ್ ಆಗುತ್ತೆ ಹೋಲ್ ಕಿಚನ್ ಇದಕ್ಕೆ ಅಂತ, ಅದೊಂದು ಎಕ್ಸ್ಟ್ರಾ ತೊಗೊಂಡೆ. ಸ್ವಲ್ಪ ಚೇಂಜಸ್ ಮಾಡಿದೆ ಇಲ್ಲಿ ಚೂರೇ ಚೂರು, ನಾಟ್ ಮಚ್ ಅಷ್ಟೇ, ಜಾಸ್ತಿ ಏನು ಚೇಂಜಸ್ ಮಾಡಿಲ್ಲ. ಆವಾಗವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು ಕಿಚನಲ್ಲಿ ಚೇಂಜಸ್ ಮಾಡಿದರೆ. ಸೊ ಇವಾಗ ಮತ್ತೆ ಒಮಿಕ್ರಾನ್ ಕರೋನಾ ವೈರಸ್ ಅಂದ್ಬಿಟ್ಟೆಲ್ಲ ಶುರು ಆಯಿತು, ಆಚೆ ಹೋಗೋದಕ್ಕೆ ಭಯ. ಸೊ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡಬೇಕು ಗ್ರಾಸರೀಸ್. ಸೊ ಕೆಲವು ಆ್ಯಪ್ಸ್ನ ನಾನು ಹೇಳ್ತೀನಿ, ಒಂದು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ತರಿಸ್ಬೋದು, ಝೊಮ್ಯಾಟೊಯಿಂದ ತರಿಸ್ಬೋದು, ಬಿಗ್ ಬ್ಯಾಸ್ಕೆಟಿಂದ ತರಿಸ್ಬೋದು, ಜಿಯೋ ಮಾರ್ಟಿಂದನೂ ಸಹ ನೀವು ತರಿಸ್ಬೋದು. ಅದಾದಮೇಲೆ ನಿಯರೆಸ್ಟ್ ಸೂಪರ್ ಮಾರ್ಕೆಟ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಫೋನ್ ಮಾಡಿದ್ರೆ ಲಿಸ್ಟ್ ಹೇಳಿದರೆ ತಂದುಕೊಟ್ರೆ ಅದನ್ನು ಸಹ ನೀವು ಉಪಯೋಗಿಸ್ಕೋಬೋದು. ಆ ಥರ ಫೆಸಿಲಿಟಿ ಇತ್ತು ಅಂತ ಅಂದರೆ ಹಾಲು ತರಿಸ್ಬೇಕು ಅಂತ ಅಂದರೆ ನೀವು ಮಿಲ್ಕ್ ಬ್ಯಾಸ್ಕೆಟಿಂದ ತರಿಸ್ಬೋದು, ಡೈಲಿ ಡೆಲಿವರಿ ಮಾಡ್ತಾರೆ. ಅದ್ರ ಜೊತೆ ಗ್ರಾಸರೀಸ್ನೂ ಆರ್ಡರ್ ಮಾಡ್ಬೋದು. ಮೇ ಬಿ ಗ್ರಾಸರೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಅದರೊಳಗಡೆ. ಆ್ಯಂಡ್ ಬಿಗ್ ಬ್ಯಾಸ್ಕೆಟ್ ಡೈಲಿ ಅಂತ ಇದೆ,
ಅದರಿಂದನೂ ಸಹ ಮಾಡ್ಬೋದು. ಫ್ರೆಶ್ ಫ್ರಮ್ ಫಾರ್ಮ್ ಅಂತ ಒಂದಿದೆ, ಲೀಷಿಯಸ್ ಇದೆ ನಿಮ್ಗೆ ನಾನ್ ವೆಜ್ ಬೇಕು ಅಂದರೆ. ಸೊ ತುಂಬ ಆಪ್ಷನ್ ಇದೆ ಆನ್ಲೈನ್, ಆಚೆ ಹೋಗಲೇಬೇಕು ಅಂತ ಏನೂ ಇಲ್ಲ, ತರಿಸ್ಬೋದು. ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಮಾಡಿದ್ರೆ ನಿಮ್ಮ ನಿಯರೆಸ್ಟ್ ಸೂಪರ್ ಮಾರ್ಕೆಟ್ ಅಥವಾ ನಿಯರೆಸ್ಟ್ ಒಂದು ಗ್ರಾಸರಿ ಸ್ಟೋರಿಂದ ಬರುತ್ತೆ ಅದು. ದಹಿ ವಡ ಅನ್ನೋದು ಒಂದು ಡಿಶ್ ಐ ಥಿಂಕ್ ಹೋಲ್ ಇಂಡಿಯಾಗೆ ಗೊತ್ತು ಅನಿಸುತ್ತೆ. ನಾರ್ತ್ ಇಂಡಿಯಾಯಿಂದ ಹಿಡಿದು ಸೌತ್ ಇಂಡಿಯಾ ಎಲ್ಲರೂ ಮಾಡ್ತಾರೆ ಈ ದಹಿ ವಡಾನ. ಸೊ ನಾನು ಅಷ್ಟೇ ಸಿಂಪಲಾಗಿರುವಂಥ ಒಂದು ದಹಿ ವಡ ಮಾಡಿದೆ. ನಾನೊಂದು ತುಂಬ ಡಿಫ್ರೆಂಟಾಗಿರುವಂಥ ದಹಿ ವಡ ತಿಂದಿದ್ದು ಅಂತ ಅಂದರೆ, ದಹಿ ವಡ ಮೇಲೆ ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲ ಪೂರಿ ಥರ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಬಟ್ ಆ ದಹಿ ವಡ ಅಥೆಂಟಿಕ್ ದಹಿ ವಡ ಅಂತ ಅನ್ನಿಸ್ಲಿಲ್ಲ, ಬಟ್ ಏನೋ ಸ್ವಲ್ಪ ಟ್ವಿಸ್ಟು ಎಲ್ಲ ಮಾಡಿದ್ದಾರೆ. ಇವಾಗೆಲ್ಲ ಗೊತ್ತಲ್ಲ, ಕಾಂಟೆಂಪರರಿ ಟಚ್ ಕೊಡಬೇಕು, ಟ್ವಿಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲದನ್ನು ಎಲ್ಲ ಮಿಕ್ಸ್ ಮಾಡಿಬಿಡ್ತಾ ಇದ್ದಾರೆ. ಲೈಕ್ ಪಿಝಾ ಒಳಗಡೆ ಜಾಮೂನ್ ಹಾಕೋದು, ಅವ್ರು ಏನೇನೋ ಮಿಕ್ಸ್ ಮಾಡ್ತಾ ಇದ್ದಾರೆ. ಐಸ್ ಕ್ರೀಮ್ ಒಳಗೆ ಜಾಮೂನ್ ಹಾಕೋದು, ಲೈಕ್ ಮಿಕ್ಸ್ ಮಾಡೋದು, ಜಿಲೇಬಿ ಹಾಕೋದು, ಅವೆಲ್ಲ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಜಿಲೇಬಿ ಮತ್ತು ಐಸ್ ಕ್ರೀಮ್ ಸಪ್ರೇಟಾಗಿ ಕೊಡ್ತಾಯಿದ್ರು, ಅವ್ರು ಜಾಮೂನ್ ಮತ್ತು ಐಸ್ ಕ್ರೀಮ್ ಅದೆಲ್ಲ ಸಪ್ರೇಟ್ ಸಪ್ರೇಟ್. ಇವಾಗ ಅದರೊಳಗಡೆ ಮಿಕ್ಸ್ ಮಾಡಿ ಐ ಥಿಂಕ್ ಅಮೂಲ್ ಅವ್ರು ಬಿಟ್ಟಿದ್ದಾರೆ, ಅದು ಮಿಕ್ಸ್ ಆಗಿರೋಂತಹ ಐಸ್ ಕ್ರೀಮ್ ಜೊತೆಗೆ ಸಿಗುತ್ತೆ. ಬಟ್ ಚೆನ್ನಾಗಿತ್ತು ಅದು. ಕೆಲವೊಂದು ಡಿಸಾಸ್ಟರಸ್ ಇರುತ್ತೆ ಕಾಂಬಿನೇಷನ್, ಕೆಲವು ಚೆನ್ನಾಗಿರುತ್ತೆ. ಥ್ಯಾಂಕ್ಫುಲಿ ನಾನು ತಿಂದಿದ್ದೆಲ್ಲ ಚೆನ್ನಾಗೇ ಇತ್ತು. ಸೊ ರೆಡಿ ಇದೆ ದಹಿ ವಡ, ನಾನು ಸಿಂಪಲಾಗಿರೋಂಥ ದಹಿ ವಡನೇ ಮಾಡಿದ್ದೆ. ಸೊ ಹೇಗನ್ನಿಸ್ತು ಇವತ್ತಿನ ನಾವು ಈ ಬ್ಲಾಗ್ ಟ್ರೈ ಮಾಡಿದ್ದೀನಿ ಇನ್ನು ಬ್ಲಾಗ್ ಸ್ಟೈಲ್ನಲ್ಲಿ ಮಾಡೋದಕ್ಕೆ. ಆ್ಯಂಡ್ ಡೋರ್ ಬಗ್ಗೆ ಇನ್ಫಾರ್ಮೇಷನ್ ಇನ್ನ ಬೇಕು ಅಂದರೆ ನಾನು ಕಮೆಂಟ್ಸ್ನಲ್ಲೇ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅ ಡೇ ಇನ್ ಮೈ ಲೈಫ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಂಡೇ ಸಂಡೇ ಒಂಥರ ಸಿಂಪಲಾಗಿ ಲೇಸಿ ಡೇ ಇರುತ್ತೆ, ಸ್ವಲ್ಪ ಆರ್ಗನೈಸ್ ಮಾಡಿದೆ. ಆ್ಯಕ್ಚುಲಿ ನಾನು ವೀಡಿಯೋನು ಮಾಡಿಬಿಟ್ಟು ನಿಮಗೆ ಹೌಸ್ ಟೂರ್ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೌಸ್ ಟೂರ್, ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಬ್ಲಾಗ್ನಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.